ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನು ಅಂತ ನೋಡೋಣ ಬನ್ನಿ. ಕಾಂಗ್ರೆಸ್ ಜೆಡಿಎಸ್ ದೋಸ್ತಿಗಳ ದುಶ್ಮನಿಗಳಿಗೆ ಕೆಲ ಜನರು ಬೀದಿಗೆ ಬಂದಿದ್ದಾರೆ. ನೌಕರರನ್ನ ಕೆಲಸದಿಂದ ತೆಗೆದು ರಾಜಕೀಯ ದ್ವೇಷ ಸಾಧಿಸಿದ್ದೆ ಜೆಡಿಎಸ್ ಪಕ್ಷ ಅಂತ. ಹಾಸನದಲ್ಲಿ ಪಶುವೈದ್ಯಕೀಯ ಸಂಸ್ಥೆಗಳ ಡಿ ಗ್ರೂಪ್ ಹೊರಗುತ್ತಿಗೆ ನೌಕರರನ್ನ ವಜಾ ಮಾಡಿದೆ ಜೆಡಿಎಸ್. ಎ ಮಂಜು ಅವರು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಪಶುಸಂಗೋಪನಾ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಸುಮಾರು 100 ಜನ ನೌಕರರನ್ನ ಗುತ್ತಿಗೆ ಆಧಾರದ ಮೇಲೆ ತಮ್ಮ ಇಲಾಖೆಗೆ ತೆಗೆದುಕೊಂಡಿದ್ದರು. ಆದರೆ ಹಾಸನದಲ್ಲಿ ಮಂಜು ಮತ್ತು ಜೆಡಿಎಸ್ ಪಕ್ಷದ ನಡುವೆ ಅಥವಾ ಮಂಜು ಮತ್ತು ರೇವಣ್ಣ ನಡುವೆ ಯಾವ ರೀತಿಯಾದಂತಹ ಕಿತ್ತಾಟ ಇದೆ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ. ಹಾಗಾಗಿ ಮಂಜು ಅವರ ಮೇಲಿನ ಸಿಟ್ಟಿಗೆ ಈ ಡಿ ಗ್ರೂಪ್ ನೌಕರರನ್ನ ಕೆಲಸದಿಂದ ವಜಾ ಮಾಡಿದ್ದಾರೆ. ಎರಡು ಪಕ್ಷಗಳ ನಡುವಿನ ಸಿಟ್ಟಿಗೆ ಪಾಪ 100 ಹೆಚ್ಚು ಕುಟುಂಬಗಳು ಈಗ ಬೀದಿಗೆ ಬಂದಿದೆ. ಇವರ ಜೀವನಕ್ಕೆ ಯಾರು ಹೊಣೆ? ಯಾತಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ? ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಚಿವರೇ ಉತ್ತರವನ್ನು ಕೊಡಬೇಕು. ಮಾಜಿ ಸಚಿವ ಎ ಮಂಜು ಅವಧಿಯಲ್ಲಿ ನೇಮಕವಾಗಿದ್ದಂತಹ 100 ಹೆಚ್ಚು ನೌಕರರು ಈಗ ಕಣ್ಣೀರು ಹಾಕ್ತಾ ಇದ್ದಾರೆ, ನಮ್ಮನ್ನೆಲ್ಲ ಕೆಲಸದಿಂದ ವಜಾ ಮಾಡಿಬಿಟ್ಟಿದ್ದಾರೆ ಅಂತ. ಕಾರಣ, ಕಾಂಗ್ರೆಸ್ ಜೆಡಿಎಸ್ ದೋಸ್ತಿಗಳ ದುಶ್ಮನಿಗೆ ಈಗ ಇವರ ಬದುಕು ಬೀದಿಗೆ ಬಂದಿದೆ. ನೌಕರರನ್ನ ಕೆಲಸದಿಂದ ತೆಗೆದು ರಾಜಕೀಯ ದ್ವೇಷವನ್ನು ಸಾಧಿಸಿದೆ ಜೆಡಿಎಸ್. ನೋಡೋದಕ್ಕೆ ಇಬ್ಬರೂ ಸೇರ್ಕೊಂಡು ಸರ್ಕಾರ ಮಾಡ್ತಿದ್ದಾರಪ್ಪ, ಮೈತ್ರಿ ಪಕ್ಷ ನಮ್ಮದು, ಎಲ್ಲವೂ ಸರಿ ಇದೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಾವು 5 ಕಂಪ್ಲೀಟ್ ಮಾಡ್ತೀವಿ ಅಂತ ಸುಮ್ಮನೆ ಹೇಳ್ತಿರ್ತಾರೆ. ಒಳಗೊಳಗೆ ಒಬ್ರಿಗೊಬ್ರು ದ್ವೇಷ ಸಾಧಿಸ್ಕೊಂಡು ಈ ರೀತಿ 100 ಹೆಚ್ಚು ಜನರನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಜೆಡಿಎಸ್ ಅಂತಕ್ಕಂಥದ್ದು ಆರೋಪ. ಮಂಜು ಅವರು ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ, ರೇವಣ್ಣ ಅವರು ಏನು ಹೇಳ್ತಾರೆ, ಇವರಿಬ್ಬರ ನಡುವಿನ ಶೀತಲ ಸಮರ ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೋ ನೋಡಬೇಕು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಅರವಿಂದ್ ಸೇತುರಾವ್. ನಿಂತರಲ್ಲಿ ನ್ಯೂಸ್ ಅಂದರೆ